ಚಿತ್ರದುರ್ಗದಲ್ಲಿ ಈ ವರ್ಷವೂ ಬರದ ಛಾಯೆ ಕಾಣಿಸಿಕೊಂಡಿದ್ದು, ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಿ ಕೆಲಸ ಹುಡುಕಿಕೊಂಡು ದೂರದ ಪಟ್ಟಣಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಲಾಗಿದೆ. ಜಿಲ್ಲೆಯ ಕಾಲ್ಗೆರೆ ಗ್ರಾಮದ 150 ಎಕರೆ ವಿಸ್ತೀರ್ಣದ ಕೆರೆ ಹೂಳೆತ್ತಲು 250 ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಾಗಿದ್ದು, ಕೂಲಿಕಾರರು ಸ್ಫೂರ್ತಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಸ್ಥಳೀಯ ನಿವಾಸಿ ಹನುಮಂತಪ್ಪ, ಜಿಲ್ಲೆಯಲ್ಲಿ ಈ ವರ್ಷವೂ ಬರ ಆವರಿಸಿದ್ದು, ನರೇಗಾ ಯೋಜನೆಯಡಿ 100 ದಿನ ಕೆಲಸ ನೀಡಿದ್ದಾರೆ, ಇನ್ನೂ 50 ದಿನ ಕೆಲಸ ನೀಡಿದರೆ ಅನುಕೂಲ ಆಗುತ್ತದೆ ಎನ್ನುತ್ತಾರೆ. ಬೇರೆ ಕಡೆ ಎಲ್ಲಿ ವಲಸೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದು 100 ದಿನ ಅಂತಂದ್ರೆ ಆಗಲ್ಲ ಸರ್, ಇನ್ನೊಂದು 50 ಆಳು ನಮಗೆ ಹೆಚ್ಚಿಗೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಮಾಡಿಕೊಡ್ಲೇಬೇಕು ಸರ್. ನೀವು ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ, ಬೇರೆ ಕಡೆ ಹೋಗೋದು ನಮಗೆ ಬಹಳ ತೊಂದರೆ ಆಗ್ತದೆ. ಕುಟುಂಬದೆಲ್ಲ ಹೋಗ್ಬೇಕಂದ್ರೆ ಆ ಕುಟುಂಬನ ಎಲ್ಲ ಇಲ್ಲಿ ಇದ್ದು ನಾವಿಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ. ಇಲ್ಲಿ ನರಸಪ್ಪ, ಬರದ ನಡುವೆ ಕೆಲಸ ನೀಡಿರುವುದು ಇತರೆಡೆಗೆ ವಲಸೆ ಹೋಗುವುದನ್ನು ತಪ್ಪಿಸಿದೆ ಎಂದರು. ನಮಗೆ ಪೇಮೆಂಟ್ ಅನ್ನು ಬೀಳುತ್ತೆ. ಆಮೇಲೆ 100 ಆಳಾಗೋ ತನಕ ನಮಗೆ ಕೆಲಸ ಕೊಡ್ತೀವಿ. ಇಲ್ಲಿ ಬರಗಾಲ ಬಂದಿರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ತಂದು ನಮಗೆ ಅದನ್ನು ಕೆಲಸ ಕೊಡಿದ್ದಾರೆ ಸರ್. ಮಹದೇವಮ್ಮ, ನಮ್ಮೂರಲ್ಲೇ ಹೂಳೆತ್ತುವ ಕೆಲಸ ನೀಡಿರುವುದು ಸಂತಸ ತಂದಿದೆ ಎಂದರು. ಇನ್ನೊಂದು ಸ್ವಲ್ಪ ಕೆಲಸ ಕೊಡ್ಬೇಕು ನಮಗೆ. ಭಾಳ ದಿವಸ ಭಾಳ ಮಳೆ ಇಲ್ಲ, ಬೆಳೆ ಇಲ್ಲ, ಭಾಳ ಅನುಭವಲ್ಲಿ ಇದ್ದಾರೆ ಜನ. ಭಾಳ ಒಂಥರ ದುಃಖ ಪಡ್ತಾ ಜನಗಳಿಗೆ. ಇಲ್ಲಿ ಮಳೆ ಬಂದ್ರೂ ಕೆಲಸ ಕೊಡ್ಬೇಕು, ಮಳೆ ಇಲ್ಲ ಅಂದ್ರೆ ಬಿಡಬೇಡ್ರಿ ಕೆಲಸನ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೆಲಸ ದೊರೆತಿದ್ದು ತಮ್ಮ ನಿರ್ವಹಣೆಗೆ ಸಹಾಯವಾಗಿದೆ ಎಂದರು. ನಮಗೆ ಬಹಳ ಒಳ್ಳೇದು ಮಾಡಿದ್ರು ಸರ್. ನಮ್ಮ ಇಡೀ ಕುಟುಂಬನೇ ಬಂದು ಕೆಲಸ ಮಾಡ್ತದೆ ಸರ್. ನಮ್ಮ ಹೊಟ್ಟೆಪಾಡಿಗೋಸ್ಕರ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಹನುಮಂತಪ್ಪ, ಒಂದು ವಾರದಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ 15 ದಿನಗಳ ಕಾಲ ಕೆಲಸ ನೀಡಲಾಗಿದೆ. ಇದೇ ಪಂಚಾಯಿತಿಯಲ್ಲಿ 1540 ಜಾಬ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಇನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಕೂಲಿಕರು ಸುಮಾರು ಇಲ್ಲಿ 1540 ಜಾಬ್ ಕಾರ್ಡ್ ಇದೆ. ಆ 1540 ಜಾಬ್ ಕಾರ್ಡ್ಗಳಲ್ಲಿ ಸುಮಾರು 250 ರಿಂದ 260 ಜನ ವೈಯಕ್ತಿಕ ಖಾತೆಗಳನ್ನು ಮಾರ್ಪಡಿಸಿ ಅವರವರ ಸಂಬಂಧಪಟ್ಟ ಖಾತೆಗಳಿಗೆ ಕೂಲಿಯನ್ನು ಜಮಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಸಹಿತ ಮಾಡಿದ್ದೀವಿ.